ನಮಸ್ಕಾರ ಆತ್ಮೀಯರೇ. ನಾನು ಕೆಲವು ವರ್ಷಗಳಿಂದ ನನ್ನ ಈ ಯೂಟ್ಯೂಬ್ ಚಾನೆಲ್ನ ಪ್ರಸ್ತುತಪಡಿಸ್ತಾ ಬಂದಿದ್ದೀನಿ. ಬಹುತೇಕ ನನಗೆ ಯೂಟ್ಯೂಬ್ ಒಂದು ಬಹಳ ಬೇಗ ಜನರನ್ನು ತಲುಪುವ ಸಾಧನ ಅಂತ ಗೊತ್ತಾಯಿತು. ಅದರಿಂದ ನಾನು ಬಹುತೇಕ ನನ್ನ ವಿಡಿಯೋಗಳನ್ನ ಒಬ್ಬರು ಸಹಾಯ ಆಗೋ ಥರ ಅಥವಾ ಮೋಟಿವೇಟ್ ಆಗೋ ಥರ ಈ ರೀತಿ ಈ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ನಾನು ಭಾಳಷ್ಟು ಅಧ್ಯಯನ ಮಾಡಿರೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಆ ನೋವುಗಳು ಮಾನಸಿಕ ವ್ಯಥೆ ಇವುಗಳನ್ನೆಲ್ಲ ನಿವಾರಿಸೋದು ಹೇಗೆ ಅಂತ ನಾನು ಭಾಳಷ್ಟು ಪ್ರಯೋಗಗಳನ್ನ ಮಾಡಿದ್ದೆ. ಜೊತೆಯಲ್ಲಿ ಅದನ್ನು ಸರಳವಾಗಿ ಜನ ಮನೆಯಲ್ಲೇ ಕೂತ್ಕೊಂಡು ಮಾಡೋದಾದರೆ ಹೇಗೆ ಮಾಡ್ಬೋದು ಈ ರೀತಿ ಸ್ವಲ್ಪ ಮಟ್ಟಿಗೆ ವಿವರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಅದಲ್ಲದೆ ಅಣ್ಣವರ ಮಾತುಗಳು ಅಂತ, ಯಾಕಂದರೆ ಆದರ್ಶ ಜೀವನ ಅನ್ನೋದಿದೆ ನೋಡಿ, ಇದನ್ನು ನಾವು ಓದೋದು ಹೇಳೋದು ಎಲ್ಲ ಸುಲಭ, ಆಚರಿಸೋದೇ ಕಷ್ಟ. ಆದರೆ ಅದನ್ನು ಅಕ್ಷರಶಃ ಆಚರಣೆಗೆ ತಂದು ಜೀವನವನ್ನು ಸಾರ್ಥಕಗೊಳಿಸಿದವರು ನಮ್ಮ ಅಣ್ಣವರು. ಅದರಿಂದ ಅಣ್ಣವರ ಮಾತುಗಳು ಅನ್ನೋ ಒಂದು ಸಂಚಿಕೆಗಳಲ್ಲಿ ನಾನು ಅವರ ಮಾತುಗಳಲ್ಲಿ ಎಷ್ಟು ಮೌಲ್ಯ ಇದೆ, ಅದರ ಹಿಂದೆ ಎಷ್ಟು ಅನುಭವ ಇದೆ, ಅದರ ಹಿಂದೆ ಎಷ್ಟು ಸತ್ಯ ಇದೆ, ಹಾಗೂ ಆ ಮಾತುಗಳನ್ನು ಕೇಳಿದಾಗ ನಾವೆಷ್ಟು ಮೋಟಿವೇಟ್ ನಾನಾಗ್ಬಿಟ್ಟೆ. ನಾನು ತುಂಬ ಮೋಟಿವೇಟ್ ಆದೆ, ನನ್ನ ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳು ಕೂಡ ಕಂಡವು. ಅದರಿಂದ ಇದನ್ನು ಹಂಚಿಕೊಳ್ಳೋಣ ಅಂತ ಅಣ್ಣವ್ರ ಮಾತುಗಳು. ಆ ಸಂಚಿಕೆ ಒಳ್ಳೆಯ ಅಭೂತಪೂರ್ವ ಏನಂತಾರೆ ಮೆಚ್ಚುಗೆ ಹಾಗೂ ತುಂಬ ಒಳ್ಳೆಯ ಮಾತುಗಳನ್ನ ನಾನು ಸ್ವೀಕರಿಸಿದೆ, ತುಂಬ ಪ್ರೀತಿಯಿಂದ ಸ್ವೀಕರಿಸಿದೆ. ಹಾಗೂ ಒಂದು 47 ಸಂಚಿಕೆ ಮಾಡಿದ ಇನ್ನೊಂದಷ್ಟು ಮಾತಾಡೋದು ಬಾಕಿ ಇದೆ, ಮಾತಾಡ್ತೀನಿ ಮುಂದೆ. ಅದರ ಮುಂಚೆ ಇದರ ಮಧ್ಯೆ ಏನಾಯ್ತಂದರೆ, ನನಗೆ ನಮ್ಮ ಮಾನಸ ಹೀಲಿಂಗ್ ಸೆಂಟರ್ ಅಂತ ನೇರವಾಗಿ ಜನಗಳನ್ನ ಭೇಟಿಯಾಗಿ ಅವರ ಕಷ್ಟ ಸುಖಗಳನ್ನು ಕೇಳಿ ಅವರ ಮಾನಸಿಕ ವ್ಯಥೆಗಳು, ತೊಂದರೆಗಳು, ಕಾಯಿಲೆಗಳು ಏನಾದರೂ ಇದ್ದರು ಅದ್ರ ಜೊತೆಯಲ್ಲಿ ದೈಹಿಕವಾಗಿ ಇರುವಂಥ ತೊಂದರೆಗಳು ಕೂಡ ಮನಸ್ಸಿನ ಶಕ್ತಿಯಿಂದ ಯಾವ ರೀತಿ ಪರಿಹರಿಸಬಹುದು ಅಂತ ನಾನು ಭಾಳಷ್ಟು ಪ್ರಯೋಗಗಳು ಮಾಡಿದ್ರಿಂದ ಅದನ್ನು ಕೂಡ ಮಾಡ್ತಾ ಬಂದೆ. ಇದರ ಮಧ್ಯೆ ಏನಾಯ್ತಂದರೆ, ನನಗೆ ನಾನೊಂದು 28 ವರ್ಷ ಆಲ್ಮೋಸ್ಟ್ ನಾನು ಇದನ್ನು ಫ್ರೀಯಾಗಿ ಮಾಡಿದ್ದೆ. ನಮ್ಮ ಮನೆ ಕಾರ್ಯಶಾಲೆಗಳು ಮಾಡ್ತಾಯಿದ್ದೆ, ಕೆಳ ಒಳಗಡೆ ಇದನ್ನು ಉಚಿತವಾಗಿ ಮಾಡ್ತಾಯಿದ್ದೆ. ಇಲ್ಲಿ ನನ್ನ ಮಗಳು ಕೂಡ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆದಮೇಲೆ ಒಂದು ಒಳ್ಳೆ ಸೆಂಟ್ರ್ ಮಾಡೋಣ ಅಂತ ಕೋರ್ಮಂಗಲದಲ್ಲಿ, ಒಳ್ಳೆ ಜಾಗ ಇರೋ ಹಾಗೆ, ಯಾಕಂದರೆ ಅಲ್ಲಿ ಒಂಥರ ಶೆಡ್ ಅಂತ ಏನೋ ಗೊತ್ತಲ್ಲ, ಯಾರು ಬಂದವರು ಕೂತ್ಕೊಳ್ಳೋಕೆ ಜಾಗ ಇರೋದಿಲ್ಲ, ಆ ಥರ ಇರುತ್ತೆ. ಸ್ವಲ್ಪ ವಿಸ್ತಾರವಾಗಿ ಮಾಡಿ ಮಾಡ್ಕೊಂಡು ಬಂದೆ. ಬಟ್ ಏನಾಯ್ತಂದರೆ, ನನ್ನ ಮಗಳು ಅದು ಹೇಳಿದ್ರೆ ಮೇಂಟೈನ್ ಮಾಡಬೇಕಾದ ಪರಿಸ್ಥಿತಿ, ಸೊ 2000 ರೂಪಾಯಿ ಒಂದು ಸೆಷನ್ಗೆ ಚಾರ್ಜ್ ಮಾಡೋಣ ಅಂತ ಇದ್ದೀವಿ. ಮುಂಚೆ 1200 ಇತ್ತು, 1500 ಆಯಿತು, 2000 ರೂಪಾಯಿ ಒಂದು ಸೆಷನ್ಗೆ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಯ್ತಂದರೆ, ಕೆಲವು ಸಲ ನನಗೇನಾಗೋದು, ಹಳ್ಳಿಯಿಂದ ಯಾರೋ ಬರ್ತಾರೆ, ಒಂದು ಪಂಚೆ ಹಾಕ್ಕೊಂಡು ಬರ್ತಾರೆ, ಈ ಥರ ಇದ್ದಾರೆ ಸರ್, ನಂದು ಇಷ್ಟು ಬೆಳೆ ನಾಶ ಆಗೋಯ್ತು, ಇಷ್ಟು ಲಕ್ಷ ಲಾಸ್ ಆಯಿತು, 1 ರೂಪಾಯಿ ಇಲ್ಲ, ಇವ್ರಿಗೆ ಹೇಗೆ ಹೇಳೋದು ಚಾರ್ಜ್ ಇಷ್ಟಾಗುತ್ತೆ ನಮ್ಮದು ಅಂತ. ನಾನು ಹೇಳೋದೇ ಇಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಮನೆಯವರು ಹೇಳ್ತಾರೆ ಪಾಪ, ಆದರೆ ಹೇಗೆ ಹೇಳೋದು ಇವ್ರಿಗೆ ಅಂತ ನಾನೇ ಅವ್ರಿಗೆ ಹೇಳ್ತೀನಿ, ಇವ್ರು ಬಿಟ್ಬಿಡೆ, ಇವ್ರು ಬೇಡ ತೊಗೊಳ್ಳೋದು. ಯಾಕಂದರೆ ಇವ್ರು ಈಗಾಗಲೇ ಈ ಥರ ಎಷ್ಟೋ ಬೆಳೆ ಕಳ್ಕೊಂಡು ಲಕ್ಷಗಟ್ಟಲೆ ಲೋನ್ಗಳು ಮಾಡ್ಕೊಂಡು ಕೂತಿದ್ದಾರೆ ಅಂಥೇಳಿ, ಅಂಥ ಕೇಸ್ಗಳಿಗೆಲ್ಲ ಅಂದರೆ ತುಂಬ ತುಂಬ ಕಷ್ಟಪಡೋರ್ದು ಬೇಡ ಅಂತ ಬಿಟ್ಬಿಟ್ಟೆ. ಕೆಲವರಿಗೆ ಡಿಸ್ಕೌಂಟ್ ಕೊಟ್ಟೆ. ಬಟ್ ಬರ್ತಾ ಬರ್ತಾ ಏನಾಯ್ತಂದರೆ, ಇದರಲ್ಲೆಲ್ಲ ಮಿಸ್ಯೂಸ್ ಅಂದರೆ ಅದನ್ನು ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ಳುತ್ತಾರೆ ಅನಿಸ್ತು. ಯಾಕಂದರೆ ಸಾಧ್ಯ ಇರೋರು ಕೂಡ ಏನಾದರೂ ಒಂದು ಕತೆ ಹೇಳೋರು, ಏನೋ ಹೇಳೋರು, ಮತ್ತು ನಾನು ಡಿಸ್ಕೌಂಟ್ ಕೊಡೋದು, ಇದೆಲ್ಲ ಸ್ವಲ್ಪ ಇಲ್ಲಿ ನನಗೇನೋ ಏನೋ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಾದಾಗ, ನಾವು ಬೇಡ, ನಮಗನ್ಸಿದವ್ರು ಮಾತ್ರ ಕೊಡೋಣ, ಅವ್ರು ಹೇಳಿದ ತಕ್ಷಣ ಕೊಡೋದಕ್ಕಾಗಿಲ್ಲ ಅಂದರೆ ಬೇರೆ ಒಂದು ರೀತಿಯಲ್ಲಿ, ಏನು ದುಡ್ಡು ಕೊಡೋದಲ್ಲ, ಅಟ್ಲೀಸ್ಟ್ ಉಚಿತವಾಗಿ ಚಿಕಿತ್ಸೆ ಕೊಡುವಂಥದ್ದು. ಬಟ್ ಈ ಥರ ಮಾಡ್ತಾ ಮಾಡ್ತಾ ಏನಾಯ್ತಂದರೆ, ನಾನು ಕೈಯಿಂದ ಕೊಡುವಂಥ ಪರಿಸ್ಥಿತಿ ಸೆಂಟ್ರಿಗೋಸ್ಕರ, ಯಾಕಂದರೆ ಅಲ್ಲೆಲ್ಲ ಕೋರ್ಮಂಗಲದಲ್ಲಿ ಬಾಡಿಗೆಗಳೇ ಜಾಸ್ತಿ, ಅದರಿಂದ ಕೈಯಿಂದ ಕೊಡುವಂಥ ಪರಿಸ್ಥಿತಿ ಬಂತು. ಹೀಗಾದರೆ ಕೊನೆಗೆ ಒಂದು ದಿವಸ ಮುಚ್ಚಬೇಕಾಗುತ್ತೆ. ಯಾಕಂದರೆ ನಾನು ಆಗರ್ಭ ಶ್ರೀಮಂತನೂ ಅಲ್ಲ, ನಾನು ಕಷ್ಟಪಟ್ಟು ದುಡಿದು ಮೇಲೆ ಬಂದವನು, ಹಾಗೂ ಸಿಕ್ಕಾಪಟ್ಟು ದುಡ್ಡು ಮಾಡಬೇಕು, ಸೈಟ್ಗಳು ಮಾಡಬೇಕು, ಅದೆಲ್ಲ ನಾನು ಯಾವತ್ತೂ ಏನು ಮಾಡಲೂ ಇಲ್ಲ, ಒಂದು ಸರಳವಾದ ಜೀವನವನ್ನು ನಡೆಸ್ಕೊಂಡು ಬಂದಿರುವಂಥವನು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಸೆಂಟರ್ ಇದಕ್ಕೆ ಒತ್ತಾಸೆಯಾಗಿ ಯೂಟ್ಯೂಬ್ ನಮ್ಮ ವೀಕ್ಷಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇದನ್ನು ಸ್ವಲ್ಪ ವಿಶೇಷವಾಗಿ ಮಾತಾಡ್ತಾ ಇದ್ದೀನಿ ಇವತ್ತು. ಏನಪ್ಪ ಅಂದರೆ, ನನ್ನ ವೀಡಿಯೋಗಳು, ನಮ್ಮ ಯೂಟ್ಯೂಬ್ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ, ನಿಮ್ಗೆ ಅದರಿಂದ ಮೋಟಿವೇಟ್ ಆಗಿದ್ದರೆ, ನಿಮಗೆ ಪರವಾಗಿಲ್ಲ ಅಪ್ಪ ಅಂತ ಅನಿಸಿದ್ರೆ, ನೀವು ಒಂದು QR ಕೋಡ್ ಹಾಕ್ತೀನಿ ಗೂಗಲ್ ಪೇದು, ಅದಕ್ಕೆ ನೀವು ಎಷ್ಟಾದರೂ ಪರವಾಗಿಲ್ಲ, ಒಂದು ಹನಿ ಕುಡಿದ್ರೆ ಹಳ್ಳ ಅಂತಾರಲ್ಲ, ಸಣ್ಣ ಅಮೌಂಟ್ ಆದರೂ ಪರವಾಗಿಲ್ಲ, ನಿಮಗೆ ಸಾಧ್ಯ ಆದರೆ ದಯವಿಟ್ಟು ಅದಕ್ಕೆ ಅದನ್ನು ಸ್ಕ್ಯಾನ್ ಮಾಡಿ ನೀವು ಕಳಿಸ್ಬೋದು. ಇದು ನನ್ನ ಒಂದು ವಿನಂತಿ. ಜೊತೆಯಲ್ಲಿ ಸಾಧ್ಯ ಆದರೆ ನಿಮ್ಮ ಹೆಸರು ಹಾಗೂ ನಿಮ್ಮ ಅದರದ್ದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಮ್ಮ ರಿಜಿಸ್ಟ್ರಲ್ಲಿ ನಿಮ್ಮ ಹೆಸರನ್ನು ನಾವು ರಿಜಿಸ್ಟರ್ ಮಾಡಬೇಕು ಅಂತಿದ್ದೀವಿ. ಇದರಿಂದ ಯಾರಿಗೋ ಒಂದು ಧನ ಸಹಾಯ ಮಾಡ್ತೀನಿ ಅಥವಾ ಇನ್ನೇನಾದರೂ ದೊಡ್ಡ ಕೆಲಸ ಮಾಡ್ತೀನಿ ಅನ್ನೋದು ನನಗೆ ಯಾವ ಆಸೆನೂ ಇಲ್ಲ. ಕಡೇ ಪಕ್ಷ ಇದರ ಬಾಡಿಗೆ ಕಟ್ಕೊಂಡು ಬಂದವರಿಗೆ ಬಂದವರಿಲ್ಲ, ನಾನು ಹೇಳಿದ್ರೆ ಸುಮಾರು 80% ಜನ ಕಷ್ಟದಲ್ಲಿರೋರೇ ಬರ್ತಾರೆ,
ಚೆನ್ನಾಗಿರೋರು ಯಾರು ಬರೋದಿಲ್ಲ, ಯಾವಾಗ ಯಾರ ಹತ್ರ ಹೋಗೋದಿಲ್ಲ ಅವರು. ಸೊ ಕಷ್ಟದಲ್ಲಿರೋರು ಬರೋದ್ರಿಂದ ಅವ್ರಿಗೇನಾದರೂ ಉಚಿತವಾಗಿ ಮಾಡೋಕ್ಕಾದರೆ ಸಾಧ್ಯ ಆದಷ್ಟು ಮಾಡೋಣ ಅನ್ನೋ ಒಂದು ಆಸೆ ಇದೆ. ಸೊ ಇದೊಂದು ಇದರಲ್ಲಿ ನೀವು ನನ್ನ ಕೈ ಜೋಡಿಸ್ಬೇಕು ಅಂತ ನನ್ನ ಒಂದು ಪ್ರಾರ್ಥನೆ. ನಮಸ್ಕಾರ. ದೇಹ ಹಾಗೂ ಮನಸ್ಸಿನ ಶಕ್ತಿ, ಈ ಒಂದು ಟೈಟ್ಲ್ ಇಟ್ಕೊಂಡು ದೇಹದ ಶಕ್ತಿ ಏನು ಹಾಗೂ ದೇಹದ ಮೇಲೆ ದೇಹಕ್ಕಾಗುವ ತೊಂದರೆಗಳ ಮೇಲೆ ಮನಸ್ಸಿನ ಪ್ರಭಾವವನ್ನು ಹೇಗೆ ಬೀರ್ಬೋದು, ಮನಸ್ಸಿನ ಶಕ್ತಿ ಏನು ಹೇಗೆ ಕೆಲಸ ಮಾಡುತ್ತೆ, ಈ ಬಗ್ಗೆ ಕೆಲವಾರು ವಿಷಯಗಳನ್ನು ಮಾತಾಡೋಣ ಅಂತ ಈ ಸರಣಿಯನ್ನು ಪ್ರಾರಂಭಿಸಿದ್ದೀನಿ. ಇವತ್ತು ಮೊದಲನೇದಾಗಿ ನಾನು ದೇಹ ಹಾಗೂ ಮನಸ್ಸಿನ ಸಂಬಂಧ, ದೇಹಕ್ಕೂ ಮನಸ್ಸಿಗೂ ಒಂದು ಅಂತ ಏನಂತಾರೆ ಗಾಢವಾದ ಅನೂನ್ಯವಾದ ಒಂದು ಸಂಬಂಧ ಇದೆ. ಏನಪ್ಪ ಅಂತ ಒಂದು ಸಿಂಪಲಾಗಿ ಹೇಳೋದಾದರೆ, ಈಗ ನೋಡಿ, ನಿಮ್ಮ ದೇಹಕ್ಕೆ ತೊಂದರೆ ಆದಾಗ ಮನಸ್ಸು ಬಾಧೆ ಪಡುತ್ತೆ, ಮನಸ್ಸಿಗೆ ತೊಂದರೆ ಆದಾಗ ದೇಹನೂ ಬಾಧೆ ಪಡುತ್ತೆ. ಹೇಗೆ ಅಂತ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಮನಸ್ಸು ಕೆಟ್ಟೋಗಿರುತ್ತೆ, ಯಾವುದೋ ಒಂದು ವಿಷಯ ಕೊರಿತಾ ಇರುತ್ತೆ, ಏನೋ ಒಂದು ತೊಂದರೆ, ಏನೋ ಒಂದು ಅವಮಾನ, ಒಂದು ನೋವು ಅಂತ ಇದ್ದಾಗ ನಿಮ್ಮ ದೇಹ ಯಾವ ಕೆಲಸ ಮಾಡೋಕ್ಕೂ ಆಸಕ್ತಿ ತೋರಿಸೋದಿಲ್ಲ. ಅದು ಮನಸ್ಸಿನ ಭಾಗವೇ ಆಗಿರೋದ್ರಿಂದ. ಈಗ ಫಾರ್ ಎಕ್ಸಾಂಪಲ್, ಎಲ್ಲರೂ ಜೋಗ ಜಲಪಾತದ ಮುಂದೆ ನಿಂತ್ಕೊಂಡು, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನೀರು, ನಾಲ್ಕು ಹೇಗೆ ಬರ್ತಾ ಇದ್ದ ರಾಜ ರಾಣಿ ರೋರರ್ ರಾಕೆಟ್ ಅಂತ ಏನೋ ಭಾಳ ಉತ್ಸಾಹದಿಂದ ನಾನು ಹೇಳಿದ್ರು ಕೂಡ ಅನ್ನೋವಿರೋ ಮನುಷ್ಯ ನನ್ನ ಜೊತೆ ಇದ್ದಾನೆ ಅಂತ ಇಟ್ಕೊಳ್ಳಿ, ಹೌದು ಅಷ್ಟೇ ಒಂದು ರಿಯಾಕ್ಷನ್ ಇರುತ್ತೆ, ಅವನಿಗೆ ಅದೇನು ಅದ್ಭುತವಾಗಿ ಕಾಣೋದಿಲ್ಲ. ಅದೇ ನೀವು ಒಂದು ಸಂತೋಷದಲ್ಲಿದ್ದಾಗ, ಒಂದು ಖುಷಿಯಾದ ಮನುಷ್ಯನ ಜೊತೆ ಇದ್ದಾಗ, ಅವನು ಯಾವುದೋ ಒಂದು ಒಳ್ಳೆ ಮೂಡಲ್ಲಿದ್ದಾಗ ಅವನು ತೋರಿದ ತಕ್ಷಣ, ನೋಡಲ್ಲಿ ಹೇಗಿದೆ ಅಂದರೆ ಏನು ಅದ್ಭುತ ಅಲ್ವಾ, ನಿಜವಾಗಿ ನಮ್ಮ ಕರ್ನಾಟಕದ ಹೆಮ್ಮೆ ಇದು, ಎಷ್ಟೆಲ್ಲ ಮಾತಾಡ್ತಾನೆ ಅವನು. ಈ ಥರ ಅದೇ ಮನುಷ್ಯ ಎರಡು ರೀತಿಯಲ್ಲಿ ಮಾತಾಡೋದು ಬೇರೆ ಬೇರೆ ಸ್ಥಳಗಳಲ್ಲಿ ನೋಡಿದಾಗ ನಾನು ಗಮನಿಸಿದ್ದೀನಿ. ಸೊ ಇದರ ಒಂದು ಸತ್ಯ ಏನಂದರೆ, ನಮ್ಮ ಮನಸ್ಸು ಲವಲವಿಕೆಯಿಂದಿದ್ದಾಗ, ಪಾಸಿಟಿವ್ ಆಗಿದ್ದಾಗ ದೇಹ ಬಹಳ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ಉತ್ಸಾಹ, ಅದರ ಉಮೇದ್ ಅಂತಾರಲ್ಲ, ಅದರ ಚಟುವಟಿಕೆಗಳು ಭಾಳ ಶಾರ್ಪ್ ಆಗುತ್ತೆ. ಆದ್ದರಿಂದ ಆ ದೇಹ ಮನಸ್ಸನ್ನು ಭಾಳ ಪಾಸಿಟಿವ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ದೇಹಕ್ಕೆ ಏನಾದರೂ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು ಮಂಡಿ ನೋವು ಬಂದ್ಬಿಡ್ತು, ಅಥವಾ ಇನ್ನೇನೋ ಒಂದು ಆಕ್ಸಿಡೆಂಟ್ ಆಯಿತು, ಎಲ್ಲೋ ಒಂದು ಕಡೆ ತುಂಬ ಮಲಗಬೇಕಾಯಿತು, ಆಸ್ಪತ್ರೆ ಸೇರ್ಬೇಕಾಯ್ತು, ಈ ಥರದ ವಿಷಯಗಳು ಬಂದಾಗ ಮನಸ್ಸು ಮತ್ತು ಮನಸ್ಸು ಡಲ್ ಆಗುತ್ತೆ. ಅದಕ್ಕೆ ಏನು ಬೇಡ ಅನಿಸುತ್ತೆ, ಏನಾದರೂ ಇರಲಿ, ಅದು ಇದು ಇಂಥ ಮೋಟಿವೇಟ್ ಮಾಡೋರು ಬರಲಿ, ಇನ್ನೇನಾದ್ರು ವಿಷಯ ಹೇಳಲಿ, ಏನೇನು ಹಾಂ ಅಂತಂದ್ರೆ ಸಪ್ಪಿಯಾಗಿ ಕೇಳುತ್ತೆ. ಯಾಕಂದರೆ ಅದ್ರ ಗಮನ ಎಲ್ಲ ಇಲ್ಲಿರುತ್ತೆ, ಈ ಮಂಡಿ ನೋವು, ಈ ಒಂದು ಆಕ್ಸಿಡೆಂಟಲ್ಲಿ ಆಗಿದ್ದ ಗಾಯ, ಇಲ್ಲೇ ಹೋಗೋದ್ರಿಂದ ಈ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಈ ಫೋಕಸ್ ಹಾಗೂ ಕಾಮ್ ಆಗಿರೋ ಮೈಂಡ್ ಇದೆಯಲ್ಲ, ಇದು ನಿಮ್ಮ ಮೋಸ್ಟ್ ಪವರ್ಫುಲ್ ಮೈಂಡ್. ಅಂದರೆ ಮೈಂಡಿನ ಒಂದು ಪವರ್ಫುಲ್ ನಡೆ ನುಡಿಗಳನ್ನ ಅಲ್ಲಿ ನಾವು ನೋಡ್ಬೋದಾಗಿದೆ. ಆದ್ದರಿಂದ ಎರಡನ್ನೂ ಕೂಡ ಕಾಮ್ ಆಗಿ, ಕೂಲಾಗಿ, ರಿಲ್ಯಾಕ್ಸ್ ಆಗಿಡೋದು ತುಂಬ ಇಂಪಾರ್ಟೆಂಟು. ಈಗ ನಮ್ಮಲ್ಲಿ ಬರುವಂಥ ನನ್ನ ಮಾನಸ ಹೀಲಿಂಗ್ ಸೆಂಟ್ರಲ್ಲಿ ಬರುವಂಥ ಜನರಲ್ಲಿ ಮೊದಲೆಲ್ಲ ಮಾನಸಿಕ ಸಮಸ್ಯೆಗಳು, ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳು, ಇದನ್ನು ನಿವಾರಿಸೋದೇ ಒಂದು ದೊಡ್ಡ ವಿಷಯಗಳಾಗಿತ್ತು. ಡಿಪ್ರೆಷನ್ ಆಗಿರಲಿ, ಆ್ಯಂಗ್ಸೈಟಿ ಆಗಿರಲಿ, ಅಥವಾ ಸಿಕ್ಕಾಪಟ್ಟೆ ಕೋಪ, ಆಮೇಲೆ ಡಿಪ್ರೆಷನ್, ಈ ಥರದಿಂದ ಬಹಳಷ್ಟು ಕಾಂಪ್ಲಿಕೇಟೆಡ್ ಇಶ್ಯೂಸು, ಸ್ಕಿಜೋಫ್ರೆನಿಯಾ ಅಂಥ ಕೇಸ್ಗಳು, ಈ ರೀತಿ ಬಹಳಷ್ಟು ಕೇಸ್ಗಳು ಬಂದು ನಾನು ಒಂದು 30 ವರ್ಷದಿಂದ ಹ್ಯಾಂಡಲ್ ಮಾಡಿ, ಇದರ ಗುಟ್ಟು ಏನು, ಯಾಕೆ ಈ ಥರ ಆಗ್ತಿದೆ ಅನ್ನೋದನ್ನು ನಾನು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಯಾವ ರೀತಿ ಅವರ ಒಂದು ಸಬ್ ಕಾನ್ಷಿಯಸ್ ಪವರ್ ಅಂತ ಏನು ಹೇಳ್ತೀವಿ, ಸಬ್ ಕಾನ್ಷಿಯಸ್ ಮೈಂಡ್ ಪವರ್, ಅರೆಪ್ರಜ್ಞಾ ಮನಸ್ಸಿನ ಒಂದು ಶಕ್ತಿಯಿಂದ ಅದನ್ನೆಲ್ಲ ಸರಿ ಮಾಡಿದ್ದೀನಿ. ಅದಲ್ಲದೆ ಈ ದೈಹಿಕವಾದ ಸಮಸ್ಯೆಗಳು ಬರೋಕ್ಕೆ ಶುರುವಾಗುವ ಮೇಲೆ ಸ್ವಲ್ಪ ದಿನಗಳು ನಾನು ಅದು ಮಾಡಿದ್ಮೇಲೆ, ಸರ್ ಇದು ಸರ್ ಹೋಗುತ್ತಾ, ಅದು ಸರ್ ಹೋಗುತ್ತಾ, ಈಗ ಬರೋದ್ಮೇಲೆ ಈ ಥರ ಮಂಡಿ ನೋವಿದೆ, ಅದು ತುಂಬ ಎಲ್ಲ ಡಾಕ್ಟರ್ ಹತ್ರ ಹೋದರೆ ಏನು ಮಾಡೋಕ್ಕಾಗಲ್ಲ ಅಂತಂದರು, ಬಟ್ ನಾನು ಅದು ಕಾಡ್ತಾ ಇರುತ್ತೆ, ಅದು ಸರ್ ಹೋಗುತ್ತಾ ಅಂತ ಕೆಲವು ಇಂಥವು. ಇನ್ನು ಕೆಲವು ಏನಂದರೆ, ಸರ್ ಎಲ್ಲ ಡಾಕ್ಟರ್ ಹತ್ರ ಹೋದರೆ ಒಬ್ಬರು ಬಂದಿದ್ರು, ಅವರಿಗೆ ಹೊಟ್ಟೆಲಿ ಕಿವಿಸ್ದಂಗೆ ಆಗ್ತಾಯಿದೆ, ಎಲ್ಲ ಡಾಕ್ಟರ್ ಹತ್ರದ್ದು ಎಲ್ಲ ಥರ ಟೆಸ್ಟ್ ಮಾಡಿದೆ, ಏನೆಲ್ಲ ಮಾಡಿದ್ರು ಎಲ್ಲ ನಾರ್ಮಲ್ ಅಂತಾರೆ, ಬಟ್ ನನಗಿದೆ ಆ ಪ್ರಾಬ್ಲಮ್ಮು. ಕೊನೆಗೆ ನಿಮಗೇನೋ ಮನಸ್ಸಲ್ಲಿ ಕೂತಿದ್ದೀರಿ, ಯಾರಾದರೂ ಸೈಕ್ಯಾಟ್ರಿಸ್ಟ್ ನೋಡಿ ಅಂದರೆ ಸೈಕ್ಯಾಟ್ರಿಸ್ಟ್ ಹೋದೆ ಸರ್, ಅವ್ರಿಗೇನೋ ಮಾತ್ರೆ ಕೊಟ್ಟರೆ, ಆ ಮಾತ್ರೆ ಕೊಟ್ಟಾಗ ಸ್ವಲ್ಪ ಹೊತ್ತು ನನಗೆ ವರ್ಕೌಟ್ ಆದಾಗ ಆಯಿತು, ಮತ್ತು ತಿರ್ಗಿ ಆ ಕಿವಿಸೋದು ಇನ್ನೂ ಕಂಟಿನ್ಯೂ ಇದೆ, ಅದು ಮಾಡ್ಬೋದಾ ಅಂತ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವಿಷಯಗಳು, ಬಿ ಪಿ, ಶುಗರಿಂದ ಹಿಡಿದು ದೇಹಕ್ಕೆ ಸಂಬಂಧಪಟ್ಟ ಹಲವಾರು ಕಾಯಿಲೆಗಳು, ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಗುಣಪಡಿಸಿದ ಒಂದು ಖುಷಿ ನನಗಿದೆ. ಇವಾಗ ಹೇಗೆ ಮಾಡೋದಿದ್ದನ್ನ, ಮೊದಲನೇದಾಗಿ ಈ ಸೆಂಟರ್, ನಮ್ಮ ಸೆಂಟ್ರಲ್ಲಿ ಏನು ಮಾಡ್ತೀವಿ, ಇದೇನು ಅಂದ್ಕೊಂಡ ತಕ್ಷಣ ಆಗುವಂಥದ್ದ, ಔಷಧಿ ಕೊಡೋದಿಲ್ಲ, ಇನ್ಯಾವುದೇ ಒಂದು ಕೋರ್ಸ್ ಹೇಳೋದಿಲ್ಲ, ಏನು ಮಾಡೋದಿಲ್ಲ. ಇದು ನೇರವಾಗಿ ಅರೆಪ್ರಜ್ಞಾ ಮನಸ್ಸಿಗೆ ನಾವು ನಾಟುವ ಹಾಗೆ ಹೇಳಿ, ಅಥವಾ ಅರೆಪ್ರಜ್ಞಾ ಮನಸ್ಸಿನ ಒಂದು ಲೆವೆಲ್ಗೆ ಅವನ ಮನಸ್ಸನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೊಡೋ ಇನ್ಸ್ಟ್ರಕ್ಷನ್ಸಿಂದ ಎಷ್ಟು ಲಾಭ ಆಗುತ್ತೆ,
ಹಾಗೂ ಹೇಗೆ ತೊಗೊಂಡು ಹೋಗಬೇಕು ಅದೇ ಒಂದು ದೊಡ್ಡ ಚಾಲೆಂಜ್. ಎಲ್ಲರೂ ನೋಡಿ, ನೀ ಏನಾರು ಹೋದ್ರೆ ಪರವಾಗಿಲ್ಲ ಬಿಡಪ್ಪ ದೇವರಿದ್ದಾನೆ ಅಂತ ತುಂಬ ತಲೆ ಕೆಡಿಸ್ಕೋಬೇಡ, ಅದು ಇದ್ದಿದ್ದೆ ಯಾರು ನೋವಿಲ್ಲ ಹಂಗಿದೆ ಹೆಂಗಿದೆ ಅಂತಂದರೆ ಅವ್ನು ಹೌದು ಅಂತ ಅನ್ನಿಸ್ಬೋದು. ಆದರೆ ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ಮತ್ತೆ ಅವನ ಹಳೆ ಚಾಳಿಗೆ ಅಂದರೆ ಮತ್ತೆ ಅದೇ ವಿಷಯ ತಲೆಗೆ ಬರೋಕೆ ಶುರು ಆಗುತ್ತೆ. ಈ ರೀತಿ ಮನಸ್ಸು ಎಷ್ಟೇ ಮಾಡಿದ್ರು ಆ ಬೇರು ಅಂತಿದೆಯಲ್ಲ ಒಳಗಡೆ, ಅದು ನಿಮ್ಮ ಮನಸ್ಸಿನ ನೋವಾಗಿರ್ಬೋದು ದೇಹದ ನೋವಿದ್ರು ಆ ಬೇರು ಇರೋವರೆಗೂ ಅದು ಅದು ಮತ್ತೆ 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 ಜ್ಞಾಪಿಸ್ತಾನೆ ಇರುತ್ತೆ. ಸೊ ನಮ್ಮಲ್ಲಿ ನಾನು ಮಾಡುವಾಗ ಏನು ಮಾಡ್ತೀನಿ, ಇದು ಸ್ವಲ್ಪ ವಿಷಯ ಹೇಳಿಬಿಡ್ತೀನಿ ನಾನು, ಯಾಕಂದರೆ ತುಂಬ ಜನಕ್ಕೆ ಇದೊಂದು ಕುತೂಹಲ, ಏನು ಮಾಡ್ತೀರಾ, ಮಾತ್ರೆ ಕೊಡಲ್ಲ ಅಂತೀರಿ, ಕೊಡಲ್ಲ ಅಂತೀರಿ, ಹೇಗೆ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಒಂದು ಸಂದೇಹ ಇರುತ್ತೆ ಅವರಿಗೆ. ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡೋದು, ಬರೀ ಮಾತಾಡೋದು ಆಗೋಗ್ಬಿಡುತ್ತಾ ಅಂತ. ಸೊ ಬರೀ ಮಾತಲ್ಲ ಇದು, ಇಲ್ಲಿ ಒಂದು ಗುಟ್ಟು ಹೇಳ್ಬಿಡ್ತೀನಿ ನಿಮಗೆ. ಸಿ, ನನ್ನ ಮೊದಲಿಂದ ಕೆಲವೆಲ್ಲ ಈ ಪ್ರಜ್ಞಾ ಮನಸ್ಸು ಅರೆ ಪ್ರಜ್ಞಾ ಮನಸ್ಸು ಅಂದಾಗ ಈ ವಿಷಯ ಹೇಳಿದ್ದೀನಿ, ಆದರೂ ಕೂಡ ಇಲ್ಲಿ ಪ್ರಸ್ತುತ ಅಂತಂದರೆ ಮತ್ತೆ ಹೇಳ್ತೀನಿ. ನೋಡಿ, ಪ್ರಜ್ಞಾ ಮನಸ್ಸು ಏನಪ್ಪ ಅಂತಂದರೆ ನಮ್ಮ ಪಂಚೇಂದ್ರಿಯಗಳ ಸಹಾಯದಿಂದ ಏನೇನು ನೋಡ್ತೀವೋ ಅದನ್ನು ಅದು ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ಅದನ್ನು ಅದು ಸಂಪೂರ್ಣ ನಂಬುತ್ತೆ. ಬಟ್ ಅದಕ್ಕೆ ಒಂದು ಏನಂತಾರೆ, ಈ ಒಂದು ನಮ್ಮ ಪಂಚೇಂದ್ರಿಯಗಳು ಸಹಾಯ ಮಾಡ್ತವೆ, ಅಲ್ಲಿ ಪಾಸ್ ಆಗಬೇಕದು. ಈಗ ಈಗ ಅದೊಂದು ಕಡೆ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಒಂದ್ಸಲ ಇದನ್ನ ಇಟ್ಕೊಂಡು ನೋಡ್ತಾರಲ್ಲ, ಏನಾದ್ರು ಇಟ್ಕೊಂಡಿದ್ದಾನೆ ಇವನು ಅಂತ, ಟೀ ಅಂತ ಏನಾದರೂ ತೊಗೊಂಡಾದ್ರೆ ಸೈಡಿಗೆ ಬನ್ನಿ ಅಂತ ಚೆಕ್ ಮಾಡ್ತಾರೆ. ಆ ರೀತಿ ಅದೇನು ಇಲ್ಲ ಅಂತ ಹೇಳಿದಾಗ ಅದನ್ನ ಆರಾಮಾಗಿ ಒಳಗೋಗ್ತಾನಲ್ಲ, ಅದೇ ರೀತಿ ಇದು ಒಳಗೋಗಿ ಸ್ಟೋರ್ ಆಗುತ್ತೆ ಯಾವುದು ಮನಸ್ಸಿಗೆ ಬಂದಂಥ ಥಾಟ್ಸ್. ಆದರೆ ಅರೆ ಪ್ರಜ್ಞಾ ಮನಸ್ಸಿನ ಗುಣ ಏನಪ್ಪ ಅಂದರೆ ಅದಕ್ಕೆ ಇದು ಏನು ಬೇಕಾಗಿಲ್ಲ, ಗೊತ್ತೂ ಇಲ್ಲ, ಅದು ಒಂದು ಎಳೆಯ ಮಗು ಥರ. ಅದಕ್ಕೆ ನಾವು ಏನು ಹೇಳ್ತೀವೋ ಅದನ್ನು ಒಪ್ಪುತ್ತೆ. ಇಲ್ಲಿ ಪಂಚೇಂದ್ರಿಗಳಿಂದ ಎಂಡೋರ್ಸ್ ಆಗಿ ಬಂದಿದ್ದು ಹೇಗೆ ಒಪ್ಕೊಳ್ಳುತ್ತೋ, ಅದು ಅನ್ಕಂಡೀಷನಲಾಗಿ ಒಪ್ಕೊಳ್ಳುತ್ತೋ, ಹಾಗೇ ನಾವು ನೇರವಾಗಿ ಅದಕ್ಕೆ ಮಾತಾಡಿದಾಗ ಅದು ಒಪ್ಕೊಳ್ಳುತ್ತೆ. ಒಪ್ಕೊಂಡ್ರೆ ಆಗೋಯ್ತಾ ಅಂದರೆ ಇಲ್ಲಿ ನೋಡಿ, ಇಲ್ಲಿರೋದು ಗೊತ್ತು, ಪ್ರಜ್ಞಾ ಮನಸ್ಸು ಒಪ್ಕೊಂಡ್ರೂ ಕೂಡ ಅದಕ್ಕೆ ಲಾಜಿಕ್ಗಳು ಬೇಕು, ಪಂಚೇಂದ್ರಿಯಗಳು ಬೇಕು. ಹಾಗೂ ಅಕಸ್ಮಾತ್ ಅದೇ ಕಣ್ಣು ಕಾಣದಿದ್ರು ಕೂಡ ಲಾಜಿಕಲಿ ಒಂದ್ಸಲ ಕನ್ವಿನ್ಸ್ ಆಗ್ತಾನೆ ಅವನು, ಯಾವ್ದಾದ್ರು ರೀತಿಯಲ್ಲಿ ಮಾತಾಡಿ ಏನೋ ಒಂದು ತುಂಬ ಜಾಣ್ಮೆಯಿಂದ ಮಾತಾಡಿ ಯಾರನ್ನಾರು ಒಪ್ಪಿಸ್ಬೋದು ಏನೋ ಮಾಡ್ಬೋದು. ಆದರೂ ಅವನ ನಂಬಿಕೆಗಳು ಏನು ಅರೆ ಪ್ರಜ್ಞೆ ಮನಸ್ಸಲ್ಲಿರುತ್ತೆ ಅದಕ್ಕೆ ವಿರುದ್ಧವಾಗಿ ಅವ್ನು ಹೋಗೋದೇ ಇಲ್ಲ, ಮತ್ತು ಅದಕ್ಕೆ ಜೋತ್ ಬೀಳ್ತಾನೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ, ನಾವು ಮಾಡಿರುವಂಥ ಒಂದು ಕೇಸ್ ಏನಪ್ಪ ಅಂದರೆ, ಅವ್ರಿಗೆ ಒಂದು ದೈಹಿಕ ಸಮಸ್ಯೆ ಇತ್ತು ಒಬ್ಬರಿಗೆ. ಅವ್ರಿಗೆ ಮೈಯ ಒಂದು ಭಾಗ, ನಾನು ಅದನ್ನು ತುಂಬ ಡೀಟೇಲ್ ಆಗಿ ಇಷ್ಟಪಡಲ್ಲ, ಯಾಕಂದರೆ ಯಾರ್ದು ಹೇಗೆ ಅಂತ ಏನು ಗೊತ್ತಾಗೋದು ಬೇಡ. ಮೈಯ ಒಂದು ಭಾಗ ಅದು ಊದ್ಕೋತಾ ಇತ್ತು, ಊದ್ಕೋತಾ ಇದ್ದಾಗ ಏನೋದು ಕೊನೆಗೆ ಒಂದು ವಾರ ಆದಮೇಲೆ ಅದನ್ನು ಪಂಚರ್ ಮಾಡಬೇಕು. ಒಂದು ವಾರ ಹತ್ತು ದಿವಸದಲ್ಲಿ ಅದು ಮತ್ತೆ ಅದು ಊದ್ಕೊಳ್ಳೋಕೆ ಶುರು ಆಗುತ್ತೆ. ಪಂಚರ್ ಮಾಡಬೇಕು, ಡ್ರೆಸ್ಸಿಂಗ್ ಮಾಡಬೇಕು, ಮಾಡಿದ್ಮೇಲೆ ಮತ್ತೆ ಅದೇ ಕತೆ, ಅದೇ ರೀತಿಯ ತಿರ್ಗ ಮತ್ತೆ ಬಲ್ಜ್ ಆಗೋದು. ಇದು ಸುಮಾರು ಡಾಕ್ಟರ್ ಹತ್ರ ತೋರಿಸೋರು, ಒಂದು 5 ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಅವರು, ಹೆಚ್ಚು ಕಮ್ಮಿ ಎಲ್ಲ ಡಾಕ್ಟರ್ ಇದು ಇದಕ್ಕೆ ಮದ್ದಿಲ್ಲ ರೀ, ನೀವು ಸಾಯೋವರೆಗೂ ಈ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಡಿಸಪಾಯಿಂಟ್ ಆಗಿದ್ದರು ಅವರು. ಸರಿ, ನಾನು ನೋಡೋಣ ಇದನ್ನು, ಯಾಕಂದರೆ ನನಗೂ ಕೆಲವೆಲ್ಲ ಹೊಸ ಪ್ರಯೋಗಗಳು, ಆದರೆ ನನಗೆ ಮನಸ್ಸಿನ ಶಕ್ತಿ ಮೇಲೆ ಭರವಸೆ ಇರೋದ್ರಿಂದ ಆಮೇಲೆ ಆ ಶಕ್ತಿನ ಹೇಗೆ ನಾವು ಅನ್ಲಾಕ್ ಮಾಡಿ ಉಪಯೋಗಿಸ್ಬೋದು ಅನ್ನೋ ಒಂದು ಸೀಕ್ರೆಟ್, ಅದನ್ನು ತುಂಬ ಅನುಭವದಿಂದ ಬಂದಿರೋದು ಆಗಿರೋದ್ರಿಂದ ನಾನು ಖಂಡಿತ ಮಾಡ್ಬೋದು ಅನ್ಸುತ್ತೆ, ನಾನು ಟ್ರೈ ಮಾಡ್ತೀನಿ ಅಂತಲೇ ಶುರು ಮಾಡಿದೆ. ಇದು ಮಾಡ್ತಾ ಮಾಡ್ತಾ ಏನಾಯಿತು, ಈ ಒಂದು ಪ್ರಯೋಗಗಳು ಮಾಡಿಕೊಂಡು ಸುಮಾರು 4-5 ಸೆಷನ್ಸ್ ಆದಮೇಲೆ ನಾನು ಹೇಳಿದೆ, ಇವಾಗ ನಮ್ಮ ಚಿಕಿತ್ಸೆ ಅಂತೇನಿದೆ ಅದನ್ನು ಮಾಡೇ ಹೋಯಿತು, ಈಗ ನೀವು ಒಂದು 10-15 ದಿವಸದಲ್ಲಿ ಅದು ಊದ್ಕೊಳ್ಳುತ್ತೆ ಅಂತಲೇ ಈ ಒಂದು ತಿಂಗಳು ಬಿಟ್ಟು ನೀವು ನನಗೆ ಫೋನ್ ಮಾಡಿ, ಏನಾದರೂ ಆಗಿದೆಯಾ ಅಥವಾ ಸರಿ ಹೋಗಿದೆಯಾ ಅಂತ ನನಗೆ ಹೇಳಬೇಕು ಅಂತ. ನನಗೆ ಎಂಥ ಖುಷಿ ಆಯಿತು ಅಂದರೆ ಅವ್ರು ತುಂಬ ನೀರಸವಾಗಿ ಮುಖದಿಂದ ನನ್ನ ಮಾತಾಡ್ತಾ ಇದ್ರು, ವಾಟ್ಸಪ್ ಕಾಲಲ್ಲಿ ಮಾಡಿದ್ದಿದ್ದು ಇನ್ನೊಂದು, ಯಾಕಂದರೆ ಬಂದೇ ಮಾಡಬೇಕು ಅಂತಿಲ್ಲ, ಬಂದರೆ ಭಾಳ ಒನ್ ಇದ್ದರೆ ತುಂಬ ಅನುಕೂಲ, ಒಂದು ಆ್ಯಪು ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ, ಆದರೂ ಕೂಡ ಆಗೋದೇ ಇಲ್ಲ ಅಂತಲ್ಲ, ವಾಟ್ಸಪ್ ಕಾಲಲ್ಲೂ ಮಾಡಿದ್ದೀನಿ, ಮೊದಲು ಮಾಡ್ತಿರಲಿಲ್ಲ. ಈ ನನ್ನ ಮಗಳು ಮಾಡೋಕೆ ಶುರು ಮಾಡಿದ್ಮೇಲೆ ಅವಳು ಹೇಳಿದ್ಲು, ಅದು ಅದೇ ಅಷ್ಟೇ ಎಫೆಕ್ಟಿವ್ ಆಗಿದೆಯಪ್ಪ, ನಾನು ಎಷ್ಟೋ ದೇಶಗಳಿಗೆ ಮಾತಾಡ್ತಿದ್ದೀನಿ ಅಂತಂದ್ಲು, ಮಾಡ್ತಾಯಿದ್ದೀನಿ ಅಂದ್ಲು. ಅದನ್ನು ನಾನು ಶುರು ಮಾಡಿದೆ ಅದನ್ನು. ಆವಾಗ ನನಗೆ ಆ ವ್ಯತ್ಯಾಸ, ಅವರು ಮತ್ತೆ ವಾಟ್ಸಪ್ ಕಾಲ್ ಮಾಡಿ ಇದು ಮಾಡಿದಾಗ, ಫೋನ್ ಮಾಡಿದಾಗ ನನಗೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗಿತ್ತು, ಯಾಕಂದರೆ ಒಂದು ಬ್ರೈಟ್ ಆಗಿತ್ತು, ಅಂದಲ್ಲಾಗಿ ನಿಲ್ಲಿಸೋಗಿತ್ತು, ಒಂದು ಒಳ್ಳೆ ಸೀರೆ ಹಾಕ್ಕೊಂಡು ಆ ವಿಭೂತಿ ಎಲ್ಲ ಹಾಕ್ಕೊಂಡು, ನಮಸ್ಕಾರ ಅಣ್ಣರೇ ಅಂತಂದರು ಉತ್ತರ ಕರ್ನಾಟಕದವರು. ಅವರು ಹಂಗೆ ಅಂದ ತಕ್ಷಣ ನನಗೆ ಗೊತ್ತಾಗುತ್ತೆ ಖುಷಿಯಾಗಿದ್ದಾರೆ, ಈಗ ಸರಿ ಹೋಗಿದೆ ಅಂತ. ಆಮೇಲೆ ಹೇಳಿದ್ರು, ಅದು ಹೋಯ್ತು ರೀ, ನನ್ನ ಸಮಸ್ಯೆ ಹೋಯ್ತು, ಸರಿ ಹೋಗಿದೆ, ಇವಾಗ ಊದ್ಕೋತಾ ಇಲ್ಲ ಅಂತೇಳಿ ತುಂಬ ಒಂದು ಸಂತೋಷನ ವ್ಯಕ್ತಪಡಿಸಿದ್ರು. ಇದು ಹೇಗೆ ಮಾಡ್ತೀವಿ ಅನ್ನೋದು, ಇದು ಹೇಗಾಯ್ತಿದ್ದು. ಈಗ ನಾನು ಒಂದ್ಸಲ ನಾನು ಹೇಳಿದೆ, ನನಗೆ ಇಷ್ಟು ದಪ್ಪ ಇದ್ರಲ್ಲಿ ಗಂಟು ಥರ ಬರ್ತಾ ಇತ್ತು, ಅದನ್ನು ನಾನು ನೋಡಿ 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 ಕರಗಿಸಿದೆ. ಹೇಗಾಗುತ್ತೆ ಅಂದರೆ ಇಲ್ಲಿ ಇಲ್ಲೊಂದು ಸಣ್ಣ ಒಂದು ಕುಟ್ಟು ನಿಮಗೆ ಬಿಟ್ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಮನಸ್ಸಿನ ಶಕ್ತಿ ಇದೆಯಲ್ಲ, ಇದು ತುಂಬ ಪ್ರಚಂಡವಾದ್ದು, ಅದನ್ನು ನಾವು ಊಹೆ ಮಾಡೋಕ್ಕಾಗಲ್ಲ. ಇಷ್ಟೇ ಇದ್ರ ಶಕ್ತಿ, ಇಷ್ಟು 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 ಆಕಾಶದ ಶಕ್ತಿ ಇದೆ ಅದಕ್ಕೆ. ಈ ಮಾತ್ರೆಗಳು ಏನು ಮಾಡ್ತವೆ ಅದನ್ನು ಫಸ್ಟ್ ತಿಳ್ಕೊಬೇಕು ನೀವು. ಮಾತ್ರೆಗಳು ನಿಮ್ಮ ದೇಹ ಏನು ರಿಪೇರಿ ಆಗಬೇಕು ಅದಕ್ಕೆ ಕೆಮಿಕಲ್ಸ್ ನಿಮ್ಮ ದೇಹನೇ ಕೊಡುತ್ತೆ, ಅದಕ್ಕೆ ಬೇಕಾದ ವಿಷಯಗಳನ್ನ. ಆದರೆ ಆ ಮಾತ್ರೆ ಅದನ್ನು ಟ್ರಿಗರ್ ಮಾಡುತ್ತೆ. ಸಾಧಾರಣವಾಗಿ ನಿಮ್ಮ ದೇಹ
ಏನೇ ರೀತಿ ಗಾಯಗಳು ಅದನ್ನು ರಿಪೇರಿ ಮಾಡೋ ಶಕ್ತಿ ಹೊಂದಿದ್ದೆ. ಸಾಧಾರಣವಾದ ಗಾಯಗಳಿಗೆ ಸಾಧಾರಣವಾದ ವಿಷಯಗಳು ಏನೇ ಬಂದರೂ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕೆಲವು ಅಡಿಕ್ಷನಿಂದ ಲಿವರ್ ಪ್ರಾಬ್ಲಮ್ ಆಗಿರುತ್ತೆ. ಅದು ಪ್ರಾಬ್ಲಮ್ ಆದಾಗ ಅವನು ಲಿವರ್ಗೆ ಎಷ್ಟು ಶಕ್ತಿ ಇದೆ ಅಂದರೆ, ಅವನು ಗಟ್ಟಿ ಮನಸ್ಸು ಮಾಡಿ ಇನ್ನು ನಾನು ಮುಟ್ಟೋದಿಲ್ಲ ಅಂತ ಅದನ್ನು ತೆಗೆದು ಬಿಸಾಕ್ದ ಅಂತಂದರೆ, ಅವನಿಗೆ 1.5-2 ವರ್ಷದೊಳಗೆ ಅವನು ಹಳೆಯ ಲಿವರ್ ಆದಷ್ಟು ಮತ್ತೆ ಅದೇ ರೂಪಕ್ಕೆ ತರೋ ಶಕ್ತಿ ಅದಕ್ಕಿದೆ. ತುಂಬ ಅದು ಮುಂದೆ ಹೋಗಿ ಜರ್ಜರಿತವಾಗಿ ಇನ್ನೇನು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೇನೋ ಅನ್ನೋ ಮಟ್ಟದವರೆಗೂ ಹೋಗೋಕೆ ಮುಂಚೆ ಸ್ವಲ್ಪ ಎಚ್ಚೆತ್ಕೋಬೇಕು ಅವ್ರಿಗಷ್ಟೇ, ಆಮೇಲೆ ಅದಕ್ಕಾಗೋದಿಲ್ಲ. ಆದರೆ ಇದೆಯಲ್ಲ, ಈ ಮಾತ್ರೆ ಮಾಡೋ ಕೆಲಸ ಇದೆಯಲ್ಲ, ಇದು ಮನಸ್ಸು ಅದಕ್ಕಿಂತ 10-100 ಶಕ್ತಿಯುತವಾಗಿ ಮಾಡುತ್ತೆ. ಅದಕ್ಕೆ ಒಂದು ನಂಬಿಕೆ ಬೇಕು ನಿಮಗೆ. ನಂಬಿಕೆ ಏನಪ್ಪ, ದೇವ್ರನ್ನ ನಂಬಬೇಕಾದರೆ ಅಂದರೆ, ದೇವ್ರನ್ನ ನಂಬಿದ್ರೆ ಒಳ್ಳೆಯದೇ, ಏನೂ ತೊಂದರೆ ಇಲ್ಲ. ದೇವ್ರು ನಿಮ್ಮನ್ನು ಮಿಸ್ಯೂಸ್ ಮಾಡೋದಿಲ್ಲ, ದೇವ್ರು ನಿಮಗೆ ಮೋಸ ಮಾಡೋಲ್ಲ, ದೇವ್ರ ಬಗ್ಗೆ ನೀವು ಯಾವುದೇ ನೆಗೆಟಿವ್ ಥಾಟ್ ನಿಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಮಾಡೋದು ಬರ್ಬೋದು ಇವೆಲ್ಲ, ಯಾವುದೇ ಮನುಷ್ಯರು ಗುರುಗಳು ಅಂತ ನಂಬಿದಾಗ ಪರವಾಗಿಲ್ಲ, ನಿಮ್ಗೆ ನಂಬಿಕೆ ಇದ್ದರೆ ಇಟ್ಕೊಳ್ಳಿ. ಆದರೆ ದೇವರು ಸೇಫೆಸ್ಟ್ ಒಂದು. ಎರಡನೇದು, ನನಗಿಲ್ಲಪ್ಪ ನಾನು ನಾಸ್ತಿಕ, ನಾನು ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ನಮ್ಮ ಹತ್ರ ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ. ಅದು ದೇವ್ರನ್ನೇ ನಂಬಬೇಕಾಗಿಲ್ಲ, ನಿಮ್ಮ ಮನಸ್ಸನ್ನು ನಂಬ್ತೀರಾ ಅಥವಾ ಈ ನೇಚರ್ ಶಕ್ತಿನ ನಂಬ್ತೀರಾ? ನಿಮ್ಮೊಳಗೊಂದು ಶಕ್ತಿ ಇದೆಯಲ್ಲರಿ, ಏನೋ ಒಂದು ಮಾತಾಡ್ತಾ ಇದ್ದಲ್ಲ, ಈಗ ನನ್ನ ಹೆಣಕ್ಕೂ ನನಗೂ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ, ನನ್ನ ಹೆಣ ಏನು ಮಾತಾಡಲ್ಲ, ಎಲ್ಲ ಪಾರ್ಟ್ಸ್ ವರ್ಕಿಂಗ್ ಕಂಡೀಷನಲ್ಲಿ ಇದ್ದರೂ ಆ ಪ್ರಾಣ ಅನ್ನೋದಿಲ್ಲ ಅಂದಮೇಲೆ ಅದು ಮಾತಾಡೋದಿಲ್ಲ. ಅಟ್ಲೀಸ್ಟ್ ಏನೋ ಒಂದು ಶಕ್ತಿ ಇದೆ ಅಂತ ಒಪ್ತಿಲ್ಲ ಅವಾಗ ಒಳಗಡೆ ಅಂತ ಹೇಳ್ತೀನಿ. ಯಾಕೆ ನೋಡಿ, ಎಲ್ಲ ಆರ್ಗನ್ಸ್ ಚೆನ್ನಾಗೇ ಇರುತ್ತೆ, ಕಣ್ಣು ಚೆನ್ನಾಗಿರುತ್ತೆ, ದನ ಕೊಡ್ತೀವಿ, ಲಿವರ್ ಚೆನ್ನಾಗಿರುತ್ತೆ ಕೊಟ್ಬಿಡ್ತಾರೆ, ಕಿಡ್ನಿ ಚೆನ್ನಾಗಿರುತ್ತೆ, ಇವೆಲ್ಲ ಕೊಡೋಕ್ಕೆ ಸಾಧ್ಯ ಇದೆ ಒಬ್ಬ ಮನುಷ್ಯ ಸತ್ತ ಮೇಲೂ ಅಂತಂದಮೇಲೆ. ಎಲ್ಲ ಚೆನ್ನಾಗಿದ್ರು ಪ್ರಾಣ ಇಲ್ಲದಿದ್ರೆ ಕೆಲಸ ಆಗಲ್ಲ ಅಂತ ಇದು. ಸೊ ಪ್ರಾಣ ಒಂದು ಶಕ್ತಿ ಇದೆಯಪ್ಪ ನನ್ನಲ್ಲಿ, ಆ ಶಕ್ತಿನ ನಾನು ಉಪಯೋಗಿಸ್ತೀನಿ, ಅಥವಾ ಮನಸ್ಸು ಈ ನೇಚರ್ ಶಕ್ತಿ ನನ್ನ ಸುತ್ತಮುತ್ತ ಇದೆ, ಅದರಿಂದನೇ ಹುಟ್ಟಿರೋದು ನಾವು, ಅದ್ರ ಜೊತೆನೇ ಬದುಕ್ತೀವಿ, ಅದು ಇಲ್ಲದೆ ಬದುಕೋಕ್ಕೆ ಆಗಲ್ಲ, ಅದರಲ್ಲೇ ಒಂದಾಗ್ತೀವಿ, ಪರವಾಗಿಲ್ಲ. ಬಟ್ ಆ ಶಕ್ತಿ ನಂಬ್ತೀನಿ ಅಂತಿದ್ರೆ ಅದು ಸಾಕು. ಒಂದು ನಂಬಿಕೆ ಗಟ್ಟಿಯಾಗಬೇಕು, ಅದು ನಿಮಗೆ ಗಟ್ಟಿಯಾಗಿ ಇಲ್ಲದಿದ್ರು ಪರವಾಗಿಲ್ಲ, ನೀವು ನಂಬದೇ ಇದ್ರೂ ಪರವಾಗಿಲ್ಲ, ಕೊನೆಗೆ ನಾನು ನಂಬಿಸ್ತೀನಿ ಅವ್ರನ್ನ. ಅದು ನಂಬಿಸೋದಂದ್ರೆ ಸತ್ಯ ನಂಬಲೇಬೇಕು ನೀವು. ಸೂರ್ಯ ಚಂದ್ರ ಈಗ ಸದ್ಯಕ್ಕೆ ಇರೋದು ಸತ್ಯ, ಮುಂದೆ ಒಂದು 1 ಕೋಟಿ ವರ್ಷ ಆದಮೇಲೆ ನನಗೆ ಬೇಕಾಗಿಲ್ಲ, ಈಗ ಸದ್ಯಕ್ಕೆ ನನ್ನ ಜೀವಿತಾವಧಿಲ್ಲ ಅದಿರುತ್ತೆ. ಅದೇ ರೀತಿ ಕೆಲವು ಸತ್ಯಗಳಿದೆಯಲ್ಲ, ಅದು ಎಷ್ಟೇ ಆದರೂ ಆ ಮನಸ್ಸು ಇಟ್ ಲಿಸನ್ಸ್, ಅದು ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಅದನ್ನು ಯಾವ ರೀತಿ ತೊಗೊಂಡೋಗಬೇಕೋ ಆ ರೀತಿ ತೊಗೊಂಡೋಗಿ ಆ ಮನಸ್ಸಿನ ಶಕ್ತಿಯಿಂದನೇ ಅದನ್ನು ಗುಣಪಡಿಸಿದಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸೊ ಇದು ಒಂದು ಎಕ್ಸಾಂಪಲು. ನಾನು ಆಮೇಲೆ ದೇಹ ಹಾಗೂ ಮನಸ್ಸಿನ ಸಂಬಂಧ ಹೇಳೋದಕ್ಕೆ ಇದ್ರ ಮೂಲಕ ಇಷ್ಟಪಟ್ಟೆ. ಮುಂದಿನ ಸಂಚಿಕೆಗಳಲ್ಲಿ ಕ್ರಮವಾಗಿ ಒಂದೊಂದಾಗಿ ಬಹಳ ಸಾಮಾನ್ಯವಾದ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಶುಗರು, ಸಕ್ಕರೆ ಕಾಯಿಲೆ ಅಂತ ನಿಂತೀವಿ, ಅದು ಡಯಾಬಿಟೀಸ್ ಅಂತೀವಲ್ಲ ಅದು, ಅಥವಾ ಬಿ ಪಿ ಬ್ಲಡ್ ಪ್ರೆಷರು, ಈ ಥರ ಸಾಮಾನ್ಯವಾಗಿ ಜನರಿಗೆ ಕಷ್ಟಪಡುವಂಥವು, ಅವುಗಳನ್ನೆಲ್ಲ ಯಾವ ರೀತಿ ನಾವು ಹತೋಟಿಗೆ ತರಬಹುದು, ಹೇಗೆ ಅದರಿಂದ ಹೊರಗೆ ಬರ್ಬೋದು, ಈ ವಿಷಯದೊಳಗೆ ಮಾತಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಏನಾದರೂ ಕೇಳಬೇಕು ಅನಿಸಿದರೆ ಈ ಕಮೆಂಟ್ಸಲ್ಲಿ ನೀವು ಅದನ್ನು ಹಾಕ್ಬೋದು. ಅದಲ್ಲದೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಮಾನಸ ಹೀಲಿಂಗ್ ಸೆಂಟರ್ ಇದರ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ, ನೀವು ಆ ಮೂಲಕ ನನ್ನನ್ನು ಹಾಗೂ ನಮ್ಮ ಟೀಮನ್ನು ಸಂಪರ್ಕಿಸ್ಬೋದು. ನಮಸ್ಕಾರ.